ಗಾಟ್ ಬಿ ದ ಪರಿಚಯ ಮಾಡಿಸ್ಕೋಬೇಕು ಅಷ್ಟೇ ನೀವು ನಿಮ್ಮ ಸುತ್ತಮುತ್ತ ಇರೋ ವಿಷಯಗಳ ಬಗ್ಗೆ ಬಹಳ ಗಮನವನ್ನು ಕೊಡ್ತಾ ಇದ್ದೀರಾ ಆದರೆ ಇದ್ರ ಬಗ್ಗೆ ಸಾಕಷ್ಟು ಗಮನ ಕೊಡ್ತಾ ಇಲ್ಲ ಆದರೆ ನಿಮ್ಮ ಜೀವನದ ಗುಣಮಟ್ಟ ನಿರ್ಧಾರ ಆಗೋದು ನೀವು ಇದನ್ನು ಹೇಗಿಟ್ಕೊಂಡಿದ್ದೀರಾ ಅನ್ನೋದ್ರಿಂದ ಹೌದೋ ಅಲ್ವೋ ಈ ಕ್ಷಣ ನೀವು ಯಾವ ತರಹದ ಬಟ್ಟೆ ಹಾಕೊಂಡಿದ್ದೀರಾ ಯಾವ ಥರದ ಕಾರ್ ಹೊರಗೆ ಪಾರ್ಕ್ ಮಾಡಿದ್ದೀರಾ ಯಾವ ಥರದ ಮನೆಯಲ್ಲಿ ವಾಸಿಸ್ತಿದ್ದೀರಾ ಇವು ಯಾವುದೂ ನಿಮ್ಮ ಜೀವನದ ಗುಣಮಟ್ಟವನ್ನು ನಿರ್ಧರಿಸಲ್ಲ ಈ ಕ್ಷಣದಲ್ಲಿ ನಿಮ್ಮೊಳಗೆ ನೀವು ಎಷ್ಟು ಸಂತೋಷವಾಗಿದ್ದೀರಾ ಅನ್ನೋದು ನಿಮ್ಮ ಜೀವನದ ಗುಣಮಟ್ಟವನ್ನು ನಿರ್ಧರಿಸುತ್ತೆ ಅಲ್ವಾ ಇದರ ಬಗ್ಗೆ ಏನೂ ಮಾಡಲಾಗಿಲ್ಲ ಇದು ಯಾವುದ್ರದೊ ಫಲಿತಾಂಶವಾಗಿ ಬರುತ್ತೆ ಅಂತ ಅಂದ್ಕೊಂಡು ನಿಮ್ಮ ಸಂತೋಷಕ್ಕೆ ನೀವು ಅಸಾಧ್ಯವಾದ ಗುರಿಗಳನ್ನು ಇಟ್ಕೋತಿದ್ದೀರಾ ನಾನು ಸಂತೋಷವಾಗಿರ್ಬೇಕು ಅಂದರೆ ನನ್ನ ಹೆಂಡತಿ ಹಿಂಗಿರಬೇಕು ನನ್ನ ಗಂಡ ಹಿಂಗಿರಬೇಕು ನನ್ನ ಮಕ್ಕಳು ಹಿಂಗಿರಬೇಕು ಪ್ರಪಂಚ ಇನ್ಯಾವುದೋ ಥರ ಆಗಬೇಕು ಇವು ನಿಮ್ಮ ಸಂತೋಷಕ್ಕೆ ಶಾಂತಿಗೆ ನೀವು ಹಾಕೋತಿರೋ ಅಸಾಧ್ಯವಾದ ಷರತ್ತುಗಳು ಈಗ ನೀವು ಶಾಂತಿ ಅಷ್ಟೇ ಸಾಕು ಅಂತ ರಾಜಿ ಮಾಡ್ಕೊಂಡಿದ್ದೀರಾ ನೀವು ರಾಜಿ ಮಾಡ್ಕೊಂಡಿದ್ದೀರಾ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಹೆಚ್ಚಿನ ಜನ ಪರಮಾನಂದ ಹಾಗೂ ಭಾವಪರವಶತಿಯ ಹಂಬಲವನ್ನೇ ಬಿಟ್ಟು ಬಿಟ್ಟಿದ್ದಾರೆ ನಾನು ನೆಮ್ಮದಿಯಾಗಿದ್ದರೆ ಅಷ್ಟು ಸಾಕು ಆಧ್ಯಾತ್ಮಿಕ ಗುರುಗಳು ಅಂತ ಕರೆಸ್ಕೊಳ್ಳೋರು ಸಹ ಶಾಂತಿಯೇ ಜೀವನದ ಪರಮ ಗುರಿ ಅಂತ ಹೇಳ್ಕೊಂಡು ಓಡಾಡ್ತಿದ್ದಾರೆ ಶಾಂತಿ ನಿಮ್ಮ ಜೀವನದ ಪರಮ ಗುರಿ ಅಲ್ಲ ನೀವು ಇವತ್ತು ಮಧ್ಯಾಹ್ನದ ಊಟನ ಆಸ್ವಾದಿಸಬೇಕಿದ್ರೆ ನೀವು ಶಾಂತಿಯಿಂದಿರಬೇಕು ಹೌದೋ ಅಲ್ವೋ ನೀವು ಶಾಂತಿಯುತರಾಗಿಲ್ದೇ ಇದ್ದರೆ ನೀವು ಜೀವನದಲ್ಲಿ ಏನನ್ನೂ ಉಪಯುಕ್ತವಾದ ರೀತಿಯಲ್ಲಿ ಮಾಡೋಕ್ಕಾಗಲ್ಲ ಶಾಂತಿಯಿಂದ ಇರೋದು ಅಂದರೆ ಮೂಲಭೂತವಾಗಿ ನೀವು ನಿಮ್ಮ ಮನಸ್ಸನ್ನು ಅಸ್ತವ್ಯಸ್ತಗೊಳಿಸದೇ ಇರೋದು ಅಂತ ಶಾಂತಿಯಿಂದ ಇರೋದು ಅಂದರೆ ನಿಮ್ಮ ಇಡೀ ವ್ಯವಸ್ಥೆ ಆರಾಮವಾಗಿದೆ ಅಂತ ನಿಮಗೆ ನಿಮ್ಮ ಮನಸ್ಸನ್ನು ಹೇಗೆ ನಡೆಸೋದು ಅಂತ ಗೊತ್ತು ನಿಮ್ಮ ಭಾವನೆಗಳನ್ನು ಶರೀರನ ಪ್ರಾಣಶಕ್ತಿಯನ್ನು ಹೇಗೆ ನಿರ್ವಹಿಸೋದು ಅಂತ ಗೊತ್ತು ನೀವು ಶಾಂತವಾಗಿದ್ದೀರಾ ಇದೇನು ರಾಕೆಟ್ ಟೆಕ್ನಾಲಜಿ ಅಲ್ಲ ಇದು ಅತ್ಯಂತ ಸರಳವಾದ ವಿಷಯ ನಿಮ್ಮ ಮನೇಲಿ ಒಂದು ನಾಯಿ ಇದೆ ನೀವು ಅದಕ್ಕೆ ಊಟ ಕೊಡ್ತೀರಾ ಶಾಂತಿ ಎಂದು ಕೂತ್ಕೊಳ್ಳುತ್ತೆ ಪರಮಾನಂದದಿಂದ ಅಲ್ಲ ಆದರೆ ಶಾಂತವಾಗಿ ಬಹಳ ಸಲವು ಪರಮಾನಂದದಲ್ಲೂ ಇರುತ್ತವೆ ಅಲ್ವಾ ನಿಮ್ಮ ನಾಯಿಗೆ ಶಾಂತಿ ಎಂದು ಕೂತ್ಕೊಳ್ಳಕಾಗುತ್ತೆ ಅಂದ್ರೆ ಓಹ್ ಅದಕ್ಕೇನೂ ನಾನು ಫ್ಯಾಕ್ಟ್ರಿ ನಡೆಸಬೇಕಿಲ್ಲ ವಿಷಯ ಅದಲ್ಲ ಅದಕ್ಕೂ ಅದರದೇ ಏನೋ ಒಂದಿರುತ್ತೆ ಪಾಪ ನೋಡಿ ಇದಕ್ಕೆ ನೀವು ಮಾಡ್ತಾ ಇರೋ ಬಾಹ್ಯ ಚಟುವಟಿಕೆ ಜೊತೆ ಏನೂ ಸಂಬಂಧ ಇಲ್ಲ ಇದಕ್ಕೆ ಸಂಬಂಧ ಇರೋದು ನಿಮ್ಮೊಳಗಿನ ವ್ಯವಸ್ಥೆಗಳು ಹೇಗೆ ಕೆಲಸ ಮಾಡ್ತೀವಿ ಅನ್ನೋದ್ರ ಜೊತೆ ಇದರ ಅರ್ಥ ಏನು ಅಂದರೆ ನಿಮ್ಮ ದೇಹ ನಿಮ್ಮ ಮನಸ್ಸು ನಿಮ್ಮ ಕೆಮಿಸ್ಟ್ರಿ ನಿಮ್ಮ ಭಾವನೆಗಳು ನಿಮ್ಮ ಪ್ರಾಣಶಕ್ತಿ ಇವು ಯಾವುದೂ ನಿಮ್ಮಿಂದ ಸೂಚನೆಗಳನ್ನು ತಗೋತಾ ಇಲ್ಲ ಅವು ತಮ್ಮದೇ ಏನೋ ಇವೆ ಯಾವಾಗ ನಿಮ್ಮ ಮಷಿನ್ ನಿಮ್ಮ ಹಿಡಿತದಲ್ಲಿ ಇರಲ್ವೋ ನೆಮ್ಮದಿಯಿಂದ ಇರೋದು ಅಸಾಧ್ಯ ಇದು ಹೆಂಗೆ ಅಂದರೆ ನೀವು ನಿಮ್ಮ ಕಾರ್ನಲ್ಲಿ ಕೂರ್ತೀರಾ ರಸ್ತೆಯಲ್ಲಿ ನಿಮಗೆ ಈ ಕಡೆ ತಿರುಗಬೇಕು ನೀವು ನ ಹೀಗೆ ತಿರುಗಿಸ್ತೀರಾ ಆದರೆ ಕಾರು ಈ ಕಡೆ ಹೋಗುತ್ತೆ ಇಂತಹ ಕಾರನ್ನ ಶಾಂತವಾಗಿ ಡ್ರೈವ್ ಮಾಡೋಕ್ಕಾಗತ್ತಾ ಆಗತ್ತಾ ಇಲ್ಲ ಆತಂಕ ಸ್ವಾಭಾವಿಕ ಅಲ್ವಾ ನಿಮ್ಮ ಗಾಡಿಗಾಗಿರೋದು ಇದೇನೆ ಇದರ ಹತೋಟಿ ತಪ್ಪೋಗಿದೆ ಮೊದಲನೇದಾಗಿ ಸ್ಟೀರಿಂಗ್ ವೀಲ್ ಎಲ್ಲಿದೆ ಅಂತ ತಿಳ್ಕೊಳ್ಳೋದಕ್ಕೇನೆ ನೀವೇನು ಮಾಡಿಲ್ಲ ಇದು ಕಾರ್ ಥರ ಅಷ್ಟು ಸರಳವಾಗಿಲ್ಲ ಇದೊಂದು ಸೂಪರ್ ಸೂಪರ್ ಕಂಪ್ಯೂಟರ್ ಈಗ ಸಮಸ್ಯೆ ಏನಂದ್ರೆ ಹೆಚ್ಚಿನ ಜನರು ಇದರ ಕೀಬೋರ್ಡ್ನ ಹುಡುಕೋದಕ್ಕೂ ಪ್ರಯತ್ನಿಸಿಲ್ಲ ಅವರು ಅಂದ್ಕೊಂಡಿದ್ದಾರೆ ಹೀಗೇನೋ ಮಾಡಿದ್ರೆ ಅದು ಹೇಗೋ ಕೆಲಸ ಮಾಡುತ್ತೆ ಅಂತ ನಿಮಗೆ ಇಂತಹ ಪರಿಷ್ಕೃತವಾದಂತಹ ಮೆಷಿನ್ನ ಕೊಟ್ಟಿರುವಾಗ ನೀವು ಅದನ್ನ ಸರಿಯಾಗಿ ನಡೆಸ್ಕೊಂಡಿಲ್ಲ ಅಂದರೆ ನಿಮಗದು ಬಹಳ ಸಮಸ್ಯೆಗಳನ್ನು ಉಂಟು ಮಾಡುತ್ತೆ ಈಗ ಆಕಸ್ಮಿಕವಾಗಿ ಕೆಲಸ ಮಾಡ್ತಾ ಇದೆ ನೀವು ಇದನ್ನ ತಿಳ್ಕೋಬೇಕು ಇದು ಹೇಗಿದೆ ಅಂದರೆ ನೀವು ನಿಮ್ಮ ಕೈಯನ್ನು ಹೀಗಿಟ್ಕೊಂಡ್ರೆ ಇದು ಒಂದು ರೀತಿಯಲ್ಲಿ ಉಸಿರಾಡುತ್ತೆ ಸುಮ್ಮನೆ ಇದನ್ನ ತಿರುಗಿಸಿದ್ರೆ ನೀವು ಉಸಿರಾಡೋ ರೀತಿ ನಿಮ್ಮ ಶ್ವಾಸಕೋಶದಲ್ಲಿ ಉಸಿರಾಟದ ಕ್ರಮವೇ ಬದಲಾಗುತ್ತೆ ಬೇಕಿದ್ರೆ ಪ್ರಯತ್ನ ಮಾಡಿ ನೋಡಿ ಸಮಯ ಸಿಕ್ಕಾಗ ಹೀಗೆ ಹೀಗೆ ನಾನು ಹೇಳ್ತಿರೋದೇನೆಂದ್ರೆ ನೀವು ಏನು ಮಾಡಿದ್ರು ಈ ಮಷೀನಲ್ಲಿ ಮೂಲಭೂತವಾದ ಬದಲಾವಣೆಗಳಾಗ್ತಾ ಇರ್ತವೆ ಯಾಕೆ ಅಂದರೆ ಅಷ್ಟೊಂದು ಪರಿಷ್ಕೃತವಾದ ಮಷಿನ್ ಇದು ಟಚ್ ಗಿಂತಲೂ ಒಂದು ಕೈ ಮೇಲೆ ನೀವು ಬರೀ ಯೋಚಿಸಿದ್ರೆ ಅದಾಗುತ್ತೆ ನಿಮ್ಮ ಹತ್ರ ಇಂತಹ ಸೂಕ್ಷ್ಮವಾದ ಹಾಗೂ ಪರಿಷ್ಕೃತವಾದ ಮಷಿನ್ ಇರುವಾಗ ನೀವು ಕಮ್ಮಾರನ ತರ ಅದನ್ನ ನಡೆಸ್ಕೊಂಡ್ರೆ ಶಾಂತಿಯಿಂದ ಇರೋದು ಕಷ್ಟ ಅಂತ ಅನ್ಸುತ್ತೆ ಶಾಂತಿ ನಿಮ್ಮ ಜೀವನದ ಅತ್ಯುನ್ನತ ಗುರಿಯಲ್ಲ ಇದು ಅತ್ಯಂತ ಮೂಲಭೂತವಾದ ಅವಶ್ಯಕತೆ ಶಾಂತಿಯನ್ನ ಯಾವತ್ತಿಗೂ ಅತ್ಯುನ್ನತ ಗುರಿ ಅಂತ ಇಟ್ಕೋಬೇಡಿ ಇಫ್ ಯು ಡೂ ಯುಲ್ ಓನ್ಲಿ ರೆಸ್ಟ್ ಇನ್ ಪೀಸ್ ಹಾಗೇನಾದ್ರೂ ಮಾಡಿದ್ರೆ ಸತ್ತಾಗ ಮಾತ್ರ ಶಾಂತವಾಗಿರ್ತೀರಾ ಶಾಂತವಾಗಿರೋದು ನಿಮ್ಮ ಜೀವನದ ಮೊದಲನೇ ವಿಷಯ ಅಂತ ನೀವು ತಿಳ್ಕೋಬೇಕು ಅಲ್ವಾ ನಿಮ್ಮ ಜೀವನದಲ್ಲಿ ವಿವೇಚನೆಯಿಂದ ಏನಾದರೂ ಮಾಡಬೇಕು ಅಂದರೆ ನಿಮ್ಮ ಜೀವನದಲ್ಲಿ ಯಾವುದೇ ಪರಿಸ್ಥಿತಿಯನ್ನು ವಿವೇಚನೆಯಿಂದ ನಿಭಾಯಿಸಬೇಕು ಅಂದರೆ ಸಂತೋಷ ಮತ್ತು ಶಾಂತಿ ಮೂಲಭೂತ ವಿಷಯಗಳು ಇಂತಹ ಮೂಲಭೂತವಾದ ವಿಷಯ ಇಂದಿನ ದಿನಗಳಲ್ಲಿ ಸ್ವರ್ಗಕ್ಕೆ ಏರ್ತಾ ಇದೆ ಎಲ್ಲೋ ಶಾಂತಿಯಿಂದ ಇರಬಹುದು ಅಂತ ಜನ ಭಾವಿಸ್ತಾರೆ ಇಲ್ಲಲ್ಲ ಯಾಕೆ ಅಂದರೆ ಈ ಮೆಷಿನ್ ಕಡೆಗೆ ನೀವು ಗಮನಾನೇ ಕೊಟ್ಟಿಲ್ಲ ಮಾನವನ ವ್ಯವಸ್ಥೆಯ ಆಂತರಿಕ ಕಾರ್ಯವೈಖರಿಯ ಕಡೆಗೆ ನಿಮ್ಮೊಳಗೆ ಆಗ್ತಾ ಇರೋ ಎಲ್ಲದರ ತಳಹದಿ ಏನೋ ಅನ್ನೋದ್ರ ಬಗ್ಗೆ ಗಮನವನ್ನೇ ಕೊಟ್ಟಿಲ್ಲ ಅದಕ್ಕೆ ಸ್ವಲ್ಪ ಗಮನವನ್ನು ಕೊಡಬೇಕು ಅದಕ್ಕೆ ನಮ್ಮ ಮೊದಲನೇ ಪ್ರೋಗ್ರಾಂನ ಇನ್ನರ್ ಇಂಜಿನಿಯರಿಂಗ್ ಅಂತ ಕರೆದಿರೋದು ಇಡೀ ಜಗತ್ತನ್ನು ನಮ್ಗೆ ಹೇಗೆ ಬೇಕೋ ಹಾಗೆ ಇಂಜಿನಿಯರ್ ಮಾಡ್ಕೊಂಡಿದ್ದೀವಿ ತುಂಬಾ ಸೌಕರ್ಯ ಹಾಗೂ ಅನುಕೂಲತೆಗಳಾಗಿವೆ ಆದರೆ ಸೌಖ್ಯ ಉಂಟಾಗಿಲ್ಲ ಅಲ್ವಾ ಸೌಖ್ಯ ಬರೋದಿಲ್ಲ ಸೌಖ್ಯ ಬರೋದು ಇದನ್ನ ನೀವು ನಿಮಗೆ ಬೇಕಾದ ರೀತಿಯಲ್ಲಿ ಇಂಜಿನಿಯರ್ ಮಾಡ್ಕೊಂಡಾಗ ಆಗ ಮಾತ್ರ ನಿಮಗೆ ಸೌಖ್ಯ ಅಂದ್ರೇನು ಅಂತ ಗೊತ್ತಾಗುತ್ತೆ